ಫಿಲ್ಮಿ ಬೀಟ್ನ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಮಾಸ್ತಿ ಟಗರು ಸಲಗ ಸಿನಿಮಾ ಸಂಭಾಷಣೆಕಾರ ನಾನು ಕೋಲಾರ ಜಿಲ್ಲೆಯವನು ಕನ್ನಡ ಮೀಡಿಯಮ್ ಹುಡುಗ ಸಿನಿಮಾ ಒಲವಿಟ್ಕೊಂಡು ಬೆಂಗಳೂರಿಗೆ ಬಂದವನು ಸೊ ಬೆಂಗಳೂರಿಗೆ ಶಿಕ್ಷಣಕ್ಕೆ ಅಂತ ಬಂದವನು ಸಿನಿಮಾನೇ ಶಿಕ್ಷಣವಾಗಿ ತಗೊಂಡು ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಸೊ ಮಾಸ್ತಿ ಅನ್ನೋದು ನನಗೆ ಅದು ತುಂಬ ಇಷ್ಟ ಆಗೋ ಹೆಸರು ಏಕೆಂದರೆ ಮಾಸ್ತಿ ವೆಂಕಟೇಶ ಹಿಂಗಾರರ ಪುಸ್ತಕಗಳು ಓದ್ಕೊಂಡು ಮತ್ತು ಅದೇ ಊರಿನಲ್ಲಿ ಹುಟ್ಟಿ ಒಂದು ನಾನು ಇವತ್ತು ಸಿನಿಮಾಗಳ ಸಂಭಾಷಣೆ ಬರೀತಾ ಇದ್ದೀನಿ ಸೊ ಅದೇ ಹೆಸರಲ್ಲಿ ನೀವೆಲ್ಲ ನನ್ನನ್ನು ಕರಿತಿದ್ದೀರಿ ಸೊ ಆ ಹೆಸರನ್ನು ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರೀತಾ ನಿಮ್ಮಗಳ ಜೊತೆ ಇರಬೇಕು ಅಂತ ಆಸೆ ಕೊಡ್ತಾಯಿದ್ದೀನಿ ಅಂದರೆ ಸಣ್ಣ ವಯಸ್ಸಲ್ಲಿ ನಮ್ಮ ಸ್ಕೂಲ್ಗೂ ಚಿತ್ರಮಂದಿರಕ್ಕೂ ಅಂಜನಿ ಚಿತ್ರಮಂದಿರ ಅಂತ ನಮ್ಮದೊಂದು ಗೌರ್ಮೆಂಟ್ ಸ್ಕೂಲು ಅದರಗೂ ಹಬ್ಬಬ್ಬ ಅಂದರೆ ಒಂದು ನೂರು ಹೆಜ್ಜೆ ಸೊ ಆ ನೂರು ಹೆಜ್ಜೆ ಇದ್ದಿದ್ದು ಆಮೇಲೆ ಬಾಡಿಗೆ ಮನೆಗಳ ಬವಣೆ ನಾವೆಲ್ಲೇ ಬಾಡಿಗೆ ಮನೆಗಳಲ್ಲಿ ಮಾಡಿದ್ರು ಅದೇನೂ ಗೊತ್ತಿಲ್ಲ ಅದೇ ನೂರು ಹೆಜ್ಜೆ ಸಿನಿಮಾ ಥಿಯೇಟ್ರ್ ಪಕ್ಕ ಇರೋದು ತುಂಬ ಥಿಯೇಟ್ರ್ಗಳು ಎಸ್ ಎಲ್ ಎನ್ನು ಡೈಮಂಡು ಗೀತಾ ಈ ಕಡೆ ನಂದಿನಿ ತುಂಬ ಥಿಯೇಟ್ರ್ಗಳ ಪಕ್ಕನೇ ಮನೆ ಇರೋದು ಸೊ ಎಲ್ಲೋ ಒಂದು ಸಿನಿಮಾ ಒಲವು ಸಿನಿಮಾ ಗಾಳಿ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕಿರ್ತಾರಲ್ಲ ಸಿನಿಮಾ ಆ ಗಾಳಿ ನಮ್ಗೆ ಬೀಸಿದೆ ಸೊ ಹಂಗೆ ಕರ್ಕೊಂಬಂದಿದೆ ಬರ್ತಾ ಬರ್ತಾ ಆ ನೂರು ಹೆಜ್ಜೆ ಏನು ಡಿಫ್ರೆನ್ಸ್ ಇತ್ತಲ್ಲ ಅದು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದು ಕಂಟಿನ್ಯೂ ಸ್ಟುಡಿಯೋ ಇತ್ತು ಸೊ ಇಷ್ಟು ದಿನ ಥಿಯೇಟ್ರ್ಗಳು ಪಕ್ಕ ಇರ್ತಾ ಇದೆ ಇವಾಗ ಸ್ಟುಡಿಯೋ ಪಕ್ಕ ಇದ್ನಲ್ಲ ಸೊ ಆ ಸ್ಟುಡಿಯೋಗೆ ಫಸ್ಟು ಭೇಟಿ ಕೊಟ್ಬಿಟ್ಟು ಸಿನಿಮಾ ವಾತಾವರಣದ ಜೊತೆ ಒಗ್ಬಿಟ್ಟೆ ಅಂದರೆ ಬರವಣಿಗೆಯಲ್ಲಿದ್ದೆ ನಾನು ಚಿತ್ರರಂಗದಿಂದ ಗ್ಯಾಪ್ ಅಂದರೆ ಅದು ನನಗೆ ಚಿತ್ರರಂಗದ ಪರಿಚಯ ಮಾಡ್ಕೊಳೋಕ್ಕೆ ಒಂದು ಐದಾರು ವರ್ಷ ಹಿಡ್ದುಬಿಡ್ತು ಅಂದರೆ ಜೊತೆಗಿರ್ತಿದ್ದೆ ಒಂದು ಗ್ರಹನೆ ಅಂತಾರಲ್ಲ ಅಂದರೆ ಯಾವತ್ತು ಯಾರು ಏನು ಮಾಡ್ತಾರೆ ಅನ್ನೋದು ತಿಳ್ಕೊಳಕ್ಕೆ ಒಂದಷ್ಟು ವರ್ಷಗಳು ಕಳೆದೆ ಯಾವುದೂ ಬೇಗ ಆಗಲ್ವಲ್ಲ ನನಗೆ ಮೆಟ್ಲು ಸಿಗೋಕ್ಕೆ ಒಂದಷ್ಟು ವರ್ಷ ಇಡ್ತು ಆಮೇಲೆ ಮೆಟ್ಲು ಹತ್ತಕ್ಕೆ ಒಂದಷ್ಟು ವರ್ಷ ಸೊ ಹೀಗೆ ಬರವಣಿಗೆ ನಡೆಸ್ಕೊಂಡು ಹೋಗ್ತಾಯಿದೆ ಕಾನೂನು ಅಂದಾಗಲೇ ಮಾತು ಮಾತೇ ಕಾನೂನು ಏಕೆಂದರೆ ಪ್ರತಿಯೊಬ್ಬರೂ ಲಾಯರ್ ಅಂದ ತಕ್ಷಣ ವಾದ ವಿವಾದ ಅದನ್ನು ಇದು ಮಾಡ್ತಾರೆ ಸೊ ನನಗೆ ಶಿಕ್ಷಣ ನನ್ನ ಅದೊಂದು ಜೊತೆಗಿರಬೇಕು ಅಂತ ಬಂದವನು ಆದರೆ ಸಿನಿಮಾ ಗುರಿ ಮತ್ತು ಒಲವಾಗಿತ್ತು ಸೊ ಅದು ಎಲ್ಲೋ ಒಂದು ಕಡೆ ನನಗೆ ಸಾಥ್ ಕೊಡ್ತು ಅಂದರೆ ಪ್ರತಿಯೊಬ್ಬರ ಜೊತೆ ಮಾತು ಒಡನಾಟ ಒಬ್ಬ ಅಡ್ವೊಕೇಟ್ ಏನು ಮಾಡ್ತಾರೋ ಅದನ್ನೇ ನಾನು ರೈಟ್ರಾಗಿ ಮಾಡ್ತೀನಿ ಅಂದರೆ ಎರಡೂ ಕಡೆ ಕೇಳ್ತೀನಿ ನಿರ್ದೇಶಕರ ಕಡೆನೂ ಮಾತಾಡ್ತೀನಿ ಪಾತ್ರಗಳ ಬಗ್ಗೆನೂ ಕೇಳ್ಕೊತೀನಿ ಸೊ ಅದು ಬರೆಯೋಕ್ಕೆ ಅನುಕೂಲ ಆಗುತ್ತೆ ನಿರ್ದೇಶಕರು ಕೇಳ್ತೀನಿ ಆ ಪಾತ್ರ ಏನು ಮಾತಾಡ್ಬೋದು ಅಂತ ಆ ಪಾತ್ರ ನಾನಾಗೆ ಬರಿಬೇಕಾಗತ್ತೆ ಸೊ ಅದು ಬರೆಸ್ಕೊಂಡು ಸ್ವಲ್ಪ ಸಹಜಗೆ ಅಂದರೆ ವಾಸ್ತವ ಹತ್ರ ಇರೋ ಥರ ಒಂದು ಬರವಣಿಗೆ ಪ್ರಯತ್ನ ನಡೀತಾ ಇದೆ ಮೊದಲನೇ ಅಂದರೆ ಬ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಥರ ಇದ್ವಿ ಅಂದರೆ ಐದು ಜನ ಆಡ್ತಾಯಿದ್ರೆ ಇನ್ನು ಮೂರು ಜನ ಕೂತಿರ್ತಾರಲ್ಲ ಸುಂಟ್ರ್ ಗಾಳಿಯಲ್ಲಿ ಆ ಥರ ಮೂರು ಜನ ಕೂತಿರೋ ಇದು ನಮ್ಮದು ಏಕೆಂದರೆ ಆವಾಗ ಯಾರೂ ಹೆಸರು ಕೊಡೋದಾಗಲಿ ಮತ್ತೊಂದು ಕೊಡೋದಾಗಲಿ ಮಾಡಲ್ಲ ಮೊದಲನೇ ಇದು ಫಸ್ಟ್ ಕೆಲಸ ನೋಡಿಕೊಳ್ಳಿ ಅನ್ನೋ ಥರದ್ದು ಮತ್ತು ಎಲ್ಲ ಕಡೆನೂ ನಾನು ಸ್ನೇಹ ಸ್ನೇಹನ ಮುಂದಿಟ್ಕೊಂಡು ಸ್ನೇಹನ ಜೊತೆಗಿಟ್ಕೊಂಡೇ ಹೋದವನು ಸುಂಟ್ರ ಗಾಳಿಯಲ್ಲಿ ಸೂರ್ಯವರು ಕೋ ಡೈರೆಕ್ಟ್ರಾಗಿದ್ದರು ನಮ್ಮ ತುಷಾರ್ ರಂಗನಾಥ್ ಕೋ ಡೈರೆಕ್ಟ್ರಾಗಿದ್ದರು ಸಾಧಕ್ಕೆ ಹೋಗಿಲ್ಲ ಸಾರು ನಿರ್ದೇಶಕರು ಇಡೀ ಸುಂರುಗಾಳಿ ಸಿನಿಮಾ ಒಂದು ದೀನ್ಮನ್ ನಗರ ಒಂದು ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತ ಏನು ನಡೆದಿದೆ ಅದೇ ಘಟನೆಗಳೇ ಅದಕ್ಕೆ ನಿಮಗೆ ಸುಂಟ್ರಗಾಳಿ ಒಂದು ಸ್ವಲ್ಪ ನೇಟಿವಿಟಿ ಸಿನಿಮಾ ಅಂತ ಅನಿಸುತ್ತೆ ಗ್ರಾಮೀಣದ್ದು ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತೊಂದಲ್ಲ ಪಕ್ಕ ನಲ್ಲಿ ಒಂದು ಸ್ಲಮ್ಮಲ್ಲಿ ನಡೆಯುವಂಥ ಕತೆ ಸೊ ಅದು ಹಂಗಾಗಿದ್ದು ಅದರಲ್ಲಿ ತುಂಬ ಇನ್ಸ್ಪೈರ್ ಆಗಿರೋ ಮಾತುಗಳಿತ್ತು ಅಂದರೆ ಏರಿಯಾ ಜನ ಮಾತಾಡಿರೋವಂಥದ್ದು ಸ್ವಂತದ್ದು ತುಂಬ ಕಡಿಮೆ ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಎತ್ತಿದ್ರೆ ಗದೆ ಇಳಿಸಿದ್ರೆ ವದೆ ಇದು ಡೈಲಾಗು ಫಸ್ಟು ಬಿಡದಿಯಲ್ಲಿ ಇದ್ದಾರೆ ಈಗ ಮಾದು ಅಂತ ಅವ್ರು ಹೇಳಿದ ಮಾತು ಅದನ್ನು ನಾನು ರಂಗ ಇಬ್ಬರು ಅದನ್ನು ಇನ್ಸರ್ಟ್ ಮಾಡೋಣ ಅಂತ ಬರಲಿ ಚೆನ್ನಾಗಿತ್ತು ಅದು ಆದರೆ ಬರೆಯೋ ಬರಿಯೋಕೆ ಹೋದಾಗ ತುಂಬ ಬರಿತೀವಿ ಆದರೆ ಯಾರ ಡೈಲಾಗ್ ಹೇಳ್ತಾರೆ ಅನ್ನೋ ಕಲಾವಿದಾನೋ ಇಲ್ಲ ಒಬ್ಬ ಪಾತ್ರನೋ ಇಟ್ಕೊಂಡು ಬರೆದಾಗ ಆ ಪಾತ್ರಕ್ಕೂ ಶ್ರಮ ಅನಿಸ್ಬಾರ್ದು ಓಕೆ ತುಂಬ ಮಾತಾಡ್ತಾರೆ ತುಂಬ ಹೇಳ್ತಾರೆ ಅನ್ನೋ ಪಾ ಕಲಾವಿದರಿಗೆ ಬರೀಬೋದು ಆದರೆ ಆದಷ್ಟು ಚಿಕ್ಕದಾಗಿ ಹೇಳಿದ್ರೆ ಅದು ಅವರು ತುಂಬ ಚೆನ್ನಾಗಿ ಎತ್ಕೋಬೋದು ಅಂದರೆ ಒನ್ ಲೈನರ್ಸ್ ಅಂತೀವಿ ನಾವು ಅದನ್ನು ಎತ್ಕೊಂಡಾಗ ಅದು ಹೇಳೋ ಕಲಾವಿದನಿಗೂ ತುಂಬ ಈಸಿಯಾಗಿರುತ್ತೆ ಯಾವಾಗಲೂ ಅದೊಂದು ಚೆನ್ನಾಗಿ ಏ ಬರೆದಿರೋರು ತುಂಬ ಈಸಿಯಾಗಿ ಮುಟ್ಬೋದು ಹೇಳಿರೋರು ಅಷ್ಟೇ ತುಂಬ ಈಸಿಯಾಗಿ ಆಡಿಯನ್ಸ್ನ ಮುಟ್ಬೋದು ಆಡಿಯನ್ಸ್ಗೂ ಸಿನಿಮಾಗೂ ತುಂಬ ಹತ್ತಿರ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಇರಬಾರ್ದು ಅಯ್ಯೋ ಮಾತಾಡ್ತಾನೆ ಗುರು ಆ ಮಾತಿನ ಏ ಎಷ್ಟು ಚೆನ್ನಾಗಿ ಗುರು ಅದು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಜರ್ನಿ ಅನ್ನೋದಕ್ಕಿಂತ ಇಷ್ಟು ವರ್ಷ ಇಷ್ಟು ವರ್ಷ ಆ ಥರದ್ದನ್ನು ನಾವು ಯಾವುದು ಕ್ಯಾಲ್ಕುಲೇಟ್ ಹಾಕ್ಕೊಳ್ಳಿಲ್ಲ ಪ್ರತಿ ಸಿನಿಮಾನು ಪ್ರತಿ ಸಿನಿಮಾದಲ್ಲೂ ಒಂದೊಂದು ಕಲಿತೆ ಅದು ಖುಷಿ ಕೊಡ್ತಾ ಹೋಗ್ತು ಎಸ್ಪೆಷಲಿ ನನಗೆ ಟಗುರು ಸಿನಿಮಾ ಅಷ್ಟು ಎಪಿಸೋಡ್ಸು ತುಂಬ ನ್ಯಾಚುರಲಾಗಿ ಬಂತು ಅದು ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಟಗುರು ಮತ್ತು ಸಲಗ ಅಂದರೆ ಇಲ್ಲಿ ಯಾರು ಗುರು ಯಾರೂ ಶಿಷ್ಯ ಅಲ್ಲ ಈಗ ನಾವು ಟಗರೂಲ್ಲೇ ಬರೆದಿದ್ವಿ ನಾವು ಬೆಳೆಸಿದ್ದು ಹುಡುಗ ಅಂತ ಒಂದು ಕ್ಯಾರೆಕ್ಟರ್ ಹೇಳಿದಾಗ ಇಲ್ಲಿ ಬೆಳೆಸಿದ್ದಲ್ಲ ಬೆಳೆದಿದ್ದು ಅಂತ ಇಲ್ಲಿ ಯಾರು ಯಾರನ್ನು ಬೆಳೆಸಲ್ಲ ಒಂದು ಸ್ನೇಹ ಒಂದು ಪ್ರೀತಿ ಒಂದು ಸಿನಿಮಾನೋ ಶ್ರದ್ಧೆ ಈ ಮೂರು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಬೆಳಿಬೋದು ಒಂದು ಜಿನೈನ್ ಅಂದರೆ ಒಂದು ಶುದ್ಧವಾದ ಸ್ನೇಹ ಸಂಪಾದನೆ ಮಾಡಿದ್ರೆ ಯಾರು ಯಾರಿಗೆ ಬೇಕಾದರೂ ಹೆಲ್ಪ್ ಮಾಡ್ತಾರೆ ಅದು ಸಿನಿಮಾದಲ್ಲಿ ವರ್ಕ್ ಆಗುತ್ತೆ ಯಾವುದೋ ಬೇರೆ ನಾನು ಇನ್ನೇನೋ ಆಗ್ಬಿಡ್ಬೇಕು ಅಂತ ಬರುತ್ತಲ್ಲ ಪ್ರತಿ ಪ್ರತಿಯೊಂದೂ ಅಷ್ಟೆ ಇಲ್ಲಿ ಲಿಫ್ಟಿಲ್ಲ ಸಿನಿಮಾಗೆ ಲಿಫ್ಟಿಲ್ಲ ಪ್ರತಿಯೊಂದು ಮೆಟ್ಲೂ ಅಷ್ಟೆ ಶ್ರದ್ಧೆಯಾಗಿ ಅದನ್ನು ಒಂದೊಂದೇ ಹತ್ಕೊಂಡು ಹೋದರೆ ಹಂಗಂತ ನಾವೇನೋ ಮೇಲಿದ್ದೀವಿ ಅಂತಲ್ಲ ನಾವು ಮೆಟ್ಲ ಮೇಲೆ ಇದ್ದೀವಿ ಒಂದು ಎರಡು ಮೆಟ್ಲು ಮುಂದೆ ಇದ್ದೀವಿ ಅಷ್ಟೆ ನಮಗೆ ಬರಹಗಾರರಿಗೆ ಸಿನಿಮಾ ಚಾನ್ಸ್ ಸಿಗೋದೇ ದೊಡ್ಡದು ಆ ಚಾನ್ಸ್ ಸಿಕ್ಕಿದಾಗ ನೀವು ಅಲ್ಲಿ ಸ್ಕೋರ್ ಮಾಡ್ಕೊಂಡು ಈಗ ಒಂದು ತುಂಬ ಚೆನ್ನಾಗಿರೋ ಒಂದು ಲೊಕೇಶನ್ನ ಕ್ಯಾಮ್ರಾಮ್ಯಾನ್ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಲ್ಲಿರೋ ಪಾತ್ರಗಳು ತುಂಬ ಚೆನ್ನಾಗಿ ಮಾತಾಡಿಬಿಟ್ಟಾಗ ಆ ಡೈಲಾಗ್ ಯಾರು ಬರೆದಿರೋದು ಅನ್ನೋದು ಆಗುತ್ತೆ ಸೊ ಆ ಥರದ್ದು ಅಂದರೆ ಎಲ್ಲಿ ನಿಮಗೆ ಈಗ ಚಿಕ್ಕ ಪಾತ್ರನ ಒಬ್ಬ ಆರ್ಟಿಸ್ಟ್ ಬಂದಾಗ ಅವನು ಸ್ಕೋರ್ ಮಾಡ್ಕೊಳ್ಬೇಕು ಅದನ್ನು ಸಿನಿಮಾ ಭಾಷೆಯಲ್ಲಿ ಸ್ಕೋರ್ ಮಾಡ್ಕೊಳ್ಳೋದು ಅಂತಾರೆ ಅದನ್ನು ನಾನೇ ಅಲ್ಲ ಯಾರೇ ಸಂಭಾಷಣೆಕಾರರಾಗಿರಲಿ ಒಂದು ಸಣ್ಣ ಎಪಿಸೋಡ್ ನಿಮಗೆ ಬರೆಯೋಕೆ ಕೊಟ್ರು ಅದರಲ್ಲಿ ಆದಷ್ಟು ನೀವು ಕಾಣಿಸ್ಕೊಳಕ್ಕೆ ನೋಡಬೇಕು ಏಯ್ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅಂತ ಆ ಕಲಾವಿದ ಹೇಳೋಕೆ ಮುಂಚೆ ಯಾರಿಗೂ ಬರೆದಿದ್ದು ಅಂತ ಒಂದು ಸತಿ ಡೈರೆಕ್ಟ್ರ್ ಕಡೆ ನೋಡಬೇಕು ಸೊ ಅದು ಸ್ಕೋರ್ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಅಂದರೆ ಇದು ಅಂದಿದ ತಕ್ಷಣ ಅದರಲ್ಲಿ ತುಂಬ ಇದೆ ಸಾವಿತ್ರಿ ಕ್ಯಾರೆಕ್ಟರ್ ಮಾತಾಡಿರೋ ಮಾತುಗಳು ಕೆಂಡ ಅದರಲ್ಲಿ ಒಂದು ಇದಿರುತ್ತೆ ಜೂನಿಯರ್ ಸಲಗಾ ಇರ್ತಾರಲ್ಲ ಅವರು ಸುಳ್ಳು ಹೇಳಿಬಿಟ್ಟಿರ್ತಾರೆ ಹತ್ರ ಆವಾಗ ಅವ್ರ ತಂದೆ ಹೇಳಿದ್ರು ಸುಳ್ಳು ಮಾತಿನ ರೂಪದ ವಿಷ ಕಣೋ ವಿಷ ಕುಡಿದ್ರೂ ಸಾಯ್ತಾರೆ ಸುಳ್ಳು ಆಡಿದ್ರು ಸಾಯ್ತಾರೆ ಅದು ಒಂದು ಸ್ವಲ್ಪ ಅದು ನನಗೆ ಇಷ್ಟವಾಗಿದ್ದು ಸಲಗಾದ ಸಿನಿಮಾದ ಡೈಲಾಗ್ ಈಗ ಗುರು ಶಿಷ್ಯರು ಶರಣ್ ಸಾರ್ದು ಒಂದು ಆಲ್ಮೋಸ್ಟ್ ಶೂಟಿಂಗ್ ಮುಗ್ದಿದೆ ಆಮೇಲೆ ಮಾಫಿಯಾ ಅಂತ ಈಗ ಪ್ರಜ್ವಲ್ ದೇವರಾಜ್ ಅವ್ರದ್ದು ಒಂದು ಸಿನಿಮಾ ಬರಿತಾಯಿದ್ದೀನಿ ಆಮೇಲೆ ಎರಡು ಮೂರು ಸಿನಿಮಾಗಳು ಕತೆಗಳು ಕತೆ ಸಿದ್ಧಗೊಳ್ತಾ ಇರೋ ಹಂತದಲ್ಲಿದೆ ಸೊ ಆದಷ್ಟು ಒಂದು ಒಳ್ಳೆಯ ಕತೆ ನ ಕತೆ ಜೊತೆ ಸಂಭಾಷಣೆ ಪೂರ್ಣಿಸಬೇಕು ಅಂತ ನಾನು ಕಾಯ್ತಾಯಿದ್ದೀನಿ ತುಂಬ ನನಗೆ ಸ್ನೇಹ ವಲಯ ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ಜನ ಬರಿ ಅಂತ ಹೇಳ್ತಾರೆ ಬಟ್ ಎಲ್ಲ ಸಿನಿಮಾಗಳಿಗೂ ನಾನು ಬರೆಯೋಕ್ಕೆ ಸಾಧ್ಯ ಇಲ್ಲ ಸೊ ಆದಷ್ಟು ಒಂದು ಒಳ್ಳೆ ಕತೆಗಳು ಅದಕ್ಕೆ ಮಾತ್ರ ಬರೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಥರ ಕಥೆಗಳಿಗೆ ಬರೆಯೋಕ್ಕೆ ಆಸೆ ಏಕೆಂದರೆ ಆಫ್ಟರ್ ಟಗರು ಸಲಗ ಒಂದು ಸ್ವಲ್ಪ ರೌಡಿಸಮ್ ಜಾನರ್ ಜಾಸ್ತಿ ಬರಿ ಅಂತಾರೆ ಪೊಲೀಸ್ ಆ್ಯಂಡ್ ರೌಡಿ ಈ ಸಬ್ಜೆಕ್ಟ್ ಜಾಸ್ತಿ ಬರಿ ಅಂತಾರೆ ಅದನ್ನು ಬಿಟ್ಟು ಅಂದರೆ ಬಿಟ್ಟು ಅಂತಲ್ಲ ಅದು ಯಾವತ್ತೂ ಇರುತ್ತೆ ಅದ್ರ ಜೊತೆಗೆ ಬೇರೇನೋ ಬರೆಯೋ ಅಂತ ಒಂದು ಆಸೆ ಇದೆ